अमरेश कई कट्टी निल्ता इद्रा एचडीके अमरेश कई कट्टी निंता फोटो वैरल आगता है बेन्नल्ले फोटो वैरल आगता है सुमलता बेन्नल्ले एचडीके कई कट्टी निंतिरुव फोटो सामाजिक जालतानदल्ली वैरल आगता है अंबी मुंदे एचडीके कई कट्टिद्रु अंत सुमलता कोट्टिद्रु मातनाडिद्रु सामाजिक जालतानदल्ली फोटो वैरल आगता है सुमलता गमनिसोदाद्रे अंबी अवरु इद्दागा अवर मुंदे कई कट्टि निल्ता इद्दरु इदीग एल्लरू कूड मातनाडोदक्के आरंभिसिदारे अवरु इल्लद समयदल्लि मातनाड्ता इद्दारे अन्नोदागि एनु हेळिद्रु ई हेळिकेय बेन्नल्ले फोटो कूड वैरल आग्ता इदे सामाजिक जालतानदल्लि एचडीके अवरु अंबी मुंदे अमरीश अवर मुंदे कई कट्टि निंतिरुवंत फोटो इदीग सामाजिक जालतानदल्लि नावु नोडबहुदु सुमलता अदे संबंध पट्टे फोटो वैरल आगता है अमरीश कई कटि नि अमरीश कई कटि निचिकेनाल समय यीतिया जो अगले अमरीश मुदे एचडीके कई कटि नि फोटो वैरल आगता है सामाजिक जालता ना नोड़बू रीति मनुष्य रीतिया को अमरेश रीतिया हेगे नडेदी प्रश्न मतना बेग अदर बेन्नल्ले फोटो कूड़ा वैरल आगे स्क्रीन मेले नोड़बे फोटो सामाजिक जालतान वैरल आगता फोटो अमरेश काबूके मत अग्रगण्य नायक फोटो इन अमरीश कई कटि नि एचडीके बे सुमलता फोटो वैरल आगोदू मुंचे मतना रीतिया कई कटि निता अमरीश मुदे मतनाता समय मतनाता अवंत है हिंदे फोटो वैरल आगिवंतु इसने बे डीटेल को नम प्रतिनिधि सुरेश फोन संपर्कदारे सुरेश विचार तीरा वैयक्तिक ಎಲ್ಲಿ ಒಂದು ಕೆಆರ್ಎಸ್ ಡ್ಯಾಮ್ ವಿಚಾರವಾಗಿ ಬಂದಂತ ವಿಚಾರಗಳು ಏನು ಸಮಸ್ಯೆಗಳು ಅದರ ಜೊತೆಗೆ ಚುನಾವಣೆ ವಿಚಾರದಲ್ಲಿ ಬಂದಿರುವಂತ ಮಾತುಕತೆಗಳು ತೀರ ವೈಯಕ್ತಿಕ ಅಂತ ಅನಿಸಿತ್ತು ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತ ಘಟನೆ ನಡೆಯತಾ ಇದೆ ಅಮರೇಶದಾಗ ಕೈಕಟ್ಟಿ ನಿಲ್ತಾ ಇದ್ದರು ಗೌರವವನ್ನ ಕೊಡ್ತಾ ಇದ್ದರು ಆದರೆ ಈಗ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಸುಮಲತಾ ಹೇಳಿರುವಂತ ಬೆನ್ನಲ್ಲೆ ಒಂದು ಫೋಟೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಚೈತ್ರ ಖಂಡಿತ ಯಾಕೆಂದ್ರೆ ಕಳೆದ ಎಂಪಿ ಚುನಾವಣೆ ಏನಿತ್ತು ಅದು ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿತ್ತು ನಿಖಿಲ್ ಕುಮಾರ್ ಸ್ವಾಮಿ ಮತ್ತೆ ಸುಮಲತಾ ಇಬ್ರು ಕೂಡ ಕ್ಯಾಂಡಿಡೇಟ್ ಆಗಿದ್ರು ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಾತಿನ ವೈಯಕ್ತಿಕವಾಗಿ ಮಾತಿನ ಒಂದು ಜಟಾಪಟಿ ಮಾತಿನ ಒಂದು ತಾರಕ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಇದರಿಂದ ಎಲ್ಲೋ ಒಂದು ಕಡೆ ಸುಮಲತಾ ಅವರು ಆ ಒಂದು ಸಿಂಪತಿ ಜೊತೆಗೆ ಅಲ್ಲಿ ಅವರು ಆಡಿದಂತ ಕುಮಾರ್ ಸ್ವಾಮಿ ಅವರು ಮತ್ತೆ ಜೆಡಿಎಸ್ ನಾಯಕರು ಆಡಿದಂತ ಎಲ್ಲಾ ಮಾತುಗಳು ಕೂಡ ಅವರಿಗೆ ವರದಾನ ಆಯ್ತು ಹಾಗಾಗಿ ಅವರು ಸಂಸದೇನು ಕೂಡ ಆದ್ರು ಆದ್ರೆ ಇದೀಗ ಮತ್ತೆ ಈಗ ಎಲ್ಲೋ ಒಂದು ಕಡೆ ಸಂಸದೆಯವರು ಮಂಡ್ಯದಲ್ಲಿ ಈಗಾಗಲೇ ಕಾಲೆ ಕೆಲಸವನ್ನ ಮಾಡುತ್ತಿಲ್ಲ ಸರಿಯಾಗಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಏಕಾಏಕಿ ಕುಮಾರಸ್ವಾಮಿ ಅವರು ಕೂಡ ಹೌದು ಅವರು ಬರ್ತಾ ಇಲ್ಲ ನಾವು ಇಲ್ಲಿ ಕೆಲಸವನ್ನ ಮಾಡುತ್ತಿದ್ದೇವೆ ಸಾಕಷ್ಟು ಅನುದಾನ ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ರು ಇದೇ ಸಂದರ್ಭದಲ್ಲಿ ಕೆಆರ್ ಡ್ಯಾಮ್ ವಿಚಾರ ಪ್ರಸ್ತಾಪ ಆಗುತ್ತೆ ಪ್ರಸ್ತಾಪ ಆದ ನಂತರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಚರ್ಚೆ ಈಗಾಗಲೇ ವೈಯಕ್ತಿಕವಾಗಿ ತಿರುವನ್ನ ಈಗಾಗಲೇ ಪಡ್ಕೊಂಡಿರುವಂತದ್ದು ಯಾಕೆಂದ್ರೆ ಈ ರೀತಿಯಾದಂತ ವೈಯಕ್ತಿಕವಾದಂತ ಏಳಿಕೆಗಳು ಸರ್ವೇ ಸಾಮಾನ್ಯವಾಗಿ ಮಂಡ್ಯದಲ್ಲಿ ಹೆಚ್ಚಿನ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಕೇಳಿಬರ್ತಿರುವಂತದ್ದು ಈ ರೀತಿಯಾದಂತ ಏಳಿಕೆಗಳಿಂದ ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ರಾಜಕೀಯ ಮುಖಂಡರಿದ್ದಾರೆ ಅವರ ವರ್ಚಸ್ಸನ್ನು ಕೂಡ ಸಾಕಷ್ಟು ಕುಗ್ಗಿಸುವಂತ ಕೆಲಸಗಳು ಕೂಡ ಆಗ್ತಿರುವಂತದ್ದು ಎಲ್ಲೊಂದು ಕಡೆ ಸುಮಲತಾ ಅವರು ಒಂದು ಮಾತನ್ನ ಹೇಳ್ತಾರೆ ಅಂಬರೀಶ್ ಅವರು ಇದ್ದಂತ ಸಂದರ್ಭದಲ್ಲಿ ಇದೇ ರಾಜಕೀಯ ನಾಯಕರು ಈಗ ನನ್ನ ವಿರುದ್ಧವಾಗಿ ಮಾತಾಡ್ತಿರೋರು ಕೈ ಕಟ್ಟಿ ನಿಂತ್ಕೊಂಡಿದ್ರು ಅವಾಗ ಅಂಬಿ ಅವರ ಮುಂದೆ ಮಾತನಾಡೋದಕ್ಕೂ ಕೂಡ ಸಾಕಷ್ಟು ಭಯ ಪಡ್ತಿದ್ರು ಆದ್ರೆ ಇವತ್ತು ಅವರು ಎಲ್ಲರೂ ಕೂಡ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕಾಲ ಇದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಈ ಮಾತು ಇದೀಗ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಲ್ಲಿ ವೈರಲ್ ಆಗ್ತಿರುವಂತದ್ದು ಯಾಕೆಂದ್ರೆ ಇದೇ ಅಂಬರೀಶ್ ರಾಕ್ಲೈನ್ ವೆಂಕಟೇಶ್ ಜೊತೆಗೆ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರ ಪ್ರಮುಖ ಮುಖಂಡರು ಏನಿದ್ರು ಎಲ್ಲರೂ ಕೂಡ ಇದ್ದಂತ ಒಂದು ಫೋಟೋ ಈಗಾಗಲೇ ವೈರಲ್ ಆಗುತ್ತೆ ಆ ಫೋಟೋದಲ್ಲಿ ಕುಮಾರಸ್ವಾಮಿ ಅವರು ಕೈಯನ್ನ ಕಟ್ಟಿ ನಿಂತ್ಕೊಂಡಿರುವಂತ ಒಂದು ಚಿತ್ರ ಕೂಡ ಇರುವಂತದ್ದು ಈ ಒಂದು ಚಿತ್ರವನ್ನ ಹಾಕಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಸುಮಲತಾ ಅವರು ಹೇಳಿದಂತದ್ದು ಅಷ್ಟು ಸತ್ಯ ಅವತ್ತು ಕುಮಾರಸ್ವಾಮಿ ಅವರು ಕೈ ಕಟ್ಟಿ ನಿಂತಿದವರು ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು ಸರಿಯಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಿರುವಂತದ್ದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಚರ್ಚೆ ಆರಂಭಿಸಿದ್ದಾರೆ ಮಾತ್ರ ಅಲ್ಲ ಟ್ರೋಲ್ ಪೇಜ್ ಗಳಂತೂ ಇದು ಸಾಕಷ್ಟು ಆಹಾರವಾಗಿ
ಈಗಾಗಲೇ ಟ್ರೋಲ್ ಪೇಜ್ ಗಳಲ್ಲಿ ನೋಡಿ ಯಾರು ಸಿಂಹ ಯಾರು ಹುಲಿ ಅನ್ನೋ ರೀತಿಯಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ. ಹಾಗಾಗಿ ಈಗ ಈ ಒಂದು ವೈಯಕ್ತಿಕ ಟಾಕ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿರುವಂತದ್ದು ಮಾತ್ರ ಅಲ್ಲ, ಗಣಿಗಾರಿಕೆ ವಿಚಾರ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ವಿವಿಧ ಒಂದು ಪ್ರದೇಶಗಳ ಗಣಿಗಾರಿಕೆ ವಿಚಾರ ಏನಿದೆ ಅದನ್ನು ಕೂಡ ಸಿಬಿಐಗೆ ವಹಿಸಬೇಕು ಅಂತೇಳಿ ಸುಮಲತಾ ಅವರು ಈಗಾಗಲೇ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು ಮಾತ್ರ ಅಲ್ಲ, ಇದನ್ನ ನಾನು ಸಂಸತ್ನಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡ್ತೇನೆ, ಪ್ರಧಾನಿಯವರಿಗೂ ಪತ್ರವನ್ನ ಬರೀತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ಈ ಒಂದು ವೈಯಕ್ತಿಕ ವಿಚಾರ ಎಲ್ಲೋ ಒಂದ್ ಕಡೆ ರಾಜಕೀಯ ತಿರುವನ್ನ ಪಡ್ಕೋತಾ ಇದೆ, ಇದರ ಜೊತೆಗೆ ದೊಡ್ಡ ಮಟ್ಟದ ಟ್ರೋಲ್ ಕೂಡ ಈಗಾಗಲೇ ಆಗ್ತಿರುವಂತದ್ದು. ಚೈತ್ರ ಇಲ್ಲಿ ವಿರೋಧ ವ್ಯಕ್ತಪಡಿಸಬೇಕು ಆಗಿರೋದು ಜನರ ಹಿತಾಸಕ್ತಿಯ ಕಡೆ ಗಮನ ಕೊಡದೆ ಹೋದಾಗ, ಮಾಡಬೇಕಾಗಿರುವಂತ ಅಭಿವೃದ್ಧಿ ಕೆಲಸಗಳು ಆಗದೆ ಹೋದಾಗ ಈ ರೀತಿಯಾಗಿ ವಿರೋಧ ವ್ಯಕ್ತಪಡಿಸೋದು ಸರಿ, ಇದು ತೀರಾ ವೈಯಕ್ತಿಕ. ಇನ್ನೊಂದು ವಿಚಾರವಾಗಿ ಹೇಳೋದಾದ್ರೆ, ಜೆಡಿಎಸ್ ಬೆಲ್ಟ್ ಅಂತಾನೆ ಕರೆಸಿಕೊಳ್ತಿದ್ದ ಮಂಡ್ಯದಲ್ಲಿ ಸೋಲು ಕಂಡ ನಂತರದಲ್ಲಿ ಕಾರಣಗಳು ಹುಡುಕ್ತಾ ಹೋದಾಗ ಒಂದಷ್ಟು ಮಾತುಗಳು ಕೇಳಿ ಬಂತು, ಇವರ ಬಾಲಿಶ ಹೇಳಿಕೆಗಳೇ ಇದಕ್ಕೆ ಕಾರಣ ಅನ್ನೋದಾಗಿ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಇರೋವಾಗ್ಲೇ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇರುವಾಗ ಇನ್ನಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ, ಅದೇ ರೀತಿಯಾಗಿ ಇದು ಏನನ್ನ ಸೂಚಿಸುತ್ತೆ ಅಂತ? ಆ ಒಂದು ರೀತಿಯಲ್ಲಿ ಜೆಡಿಎಸ್ ನಾಯಕರು ಆ ಒಂದು ಮಾತುಗಳ ಒಂದು ಹಿಡಿತ ಏನಿದೆ ಅದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಂಟ್ರೋಲ್ ಇಲ್ಲ ಅಂತೇಳಿ ಇದ್ರ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಚೈತ್ರ. ಯಾಕೆ ಅಂತಂದ್ರೆ ಈ ರೀತಿಯಾದಂತ ಬಾಲಿಶತನದ ಹೇಳಿಕೆ ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡುವತ್ತ ಲಾಸ್ಟ್ ಒಂದು ಎಲೆಕ್ಷನ್ ಏನಾಗಿತ್ತು ಅದು ಒಂದು ಸಾಬೀತನ್ನ ಕೂಡ ಮಾಡಿತ್ತು. ಆದ್ರೆ ಈ ರೀತಿಯಾದಂತ ಹೇಳಿಕೆ ಈಗ ಮುಂದಿನ ಚುನಾವಣೆಗೂ ಕೂಡ ಪ್ರಭಾವ ಬೀರುತ್ತಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಇಷ್ಟು ದಿನ ಮಂಡ್ಯ ಸಂಸದ ಎಲ್ಲಿ ಅಂತೇಳಿ ಕೊರೋನಾ ಟೈಮಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಅನ್ನೋ ಮಾತುಗಳು ಕೂಡ ಟ್ರೋಲ್ ಪೇಜ್ ಗಳೇ ಹರಿದಾಡ್ತಿತ್ತು. ಆದ್ರೆ ಏಕಾಏಕಿ ಫಿನಿಕ್ಸ್ ಅಕ್ಕಿ ಅಂತ ಈಗಾಗಲೇ ಸುಮಲತಾ ಅವರು ಕೂಡ ಎದ್ ಬಂದಿರುವಂತದ್ದು. ಯಾಕಂದ್ರೆ ಕೇವಲ ಒಂದೇ ಒಂದು ಹೇಳಿಕೆ, ಆ ಒಂದು ಡ್ಯಾಮ್ ಮುಂಭಾಗದಲ್ಲಿ ಅವ್ರನ್ನ ಮಲಗಿಸಿದ್ರೆ ಡ್ಯಾಮ್ ನಿಲ್ಲುತ್ತೆ, ಆ ಸೋರಿದಕ್ಕೆ ಮತ್ತೆ ಬಿರುಕು ಬಿಟ್ಟಿರೋದು ನಿಲ್ಲುತ್ತೆ ಅನ್ನೋ ಮಾತನ್ನ ಏನ್ ಹೇಳಿದ್ರು ಅದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು ಮಾತ್ರ ಅಲ್ಲ, ಒಂದು ಹೆಣ್ಣಿನ ಬಗ್ಗೆ ಆ ಸಂಸ್ಕೃತಿಯ ಪದ ಬಳಕೆ ಬೇಡ ಸರಿಯಾದದಲ್ಲ ಅಂತೇಳಿ ಕೂಡ ಕೆಲವೊಂದು ನಾಯಕರುಗಳು ಕೂಡ ಆ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಈ ರೀತಿಯಾದಂತ ಅಂದ್ರೆ ಟೆಂಪ್ಟ್ ಮಾಡುವಂತ ಕ್ವಶನ್ ಏನಿರುತ್ತೆ ಇದು ಅವರ ಬಾಯಿನ ಒಂದು ಬಾಯಿಯಲ್ಲಿ ಬರುವಂತ ಮಾತಿನ ಮೇಲೆ ಹಿಡಿತವನ್ನ ಕಂಟ್ರೋಲ್ ತಪ್ಪುತ್ತೆ ಅಂತ ಹೇಳ್ಬೋದು. ಹಾಗಾಗಿನೇ ಆ ಒಂದು ಹಿಡಿತ ಕಂಟ್ರೋಲ್ ತಪ್ಪಿರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ದೊಡ್ಡ ಮಟ್ಟದ ಒಂದು ಈ ರೀತಿಯಾಗಿ ದೃಶ್ಯಗಳು ಕೂಡ ಆಗ್ತಿರುವಂತದ್ದು. ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಜೆಡಿಎಸ್ ನ ಒಂದು ಭದ್ರಕೋಟೆ ಏನನ್ಸ್ಕೊಂಡಿತ್ತು ಇದು ಛಿದ್ರ ಆಗೋದಕ್ಕೆ ಕಾರಣನೇ ಈ ರೀತಿಯಾದಂತ ಬಾಲಿಶವಾದಂತ ಹೇಳಿಕೆ. ಸೊ ಇದನ್ನ ಜೆಡಿಎಸ್ ನಾಯಕರು ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಇದನ್ನ ಅರ್ಥಕೋಬೇಕಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಆ ಕೊಡುಗೆಗಳೆಲ್ಲವೂ ಕೂಡ ಈ ರೀತಿಯಾದಂತ ಕ್ಷಣ ಮಾತ್ರದ ಕೇವಲ ಪದಗಳಿಂದ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ನಿರ್ನಾಮ ಆಗುತ್ತೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ಜೊತೆಗೆ ಮುಂದೇನು ಕೂಡ ಈ ರೀತಿಯಾದಂತ ಹೇಳಿಕೆಗಳನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ರು ಅಷ್ಟೇನೆ, ಸಂಸ್ಕೃತಿ ಬರುವಂತ ಒಂದು ಪದಗಳೇನಿರುತ್ತೆ ಆ ಪದಗಳು ಎಲ್ಲರನ್ನು ಕೂಡ ಸೋಲುವುದಕ್ಕೆ ಒಂದು ಕಾರಣ ಮಾಡುತ್ತೆ. ಜೊತೆಗೆ ತಮ್ಮ ಪಕ್ಷ ಮತ್ತೆ ತನ್ನ ಒಂದು ಕ್ಷೇತ್ರ ಏನಿರುತ್ತೆ ಅದು ಹಾಳಾಗೋದಕ್ಕೂ ಕೂಡ ಈ ಪದಗಳೇ ಕಾರಣ ಆಗುವಂತದ್ದು ಚೈತ್ರ. ಎಸಿನು ಕುಟುಂಬದ ವಿಚಾರವಾಗಿ ಹೇಳ್ತಾ ಇದ್ರು, ನನ್ನ ಕುಟುಂಬವನ್ನ ಎಲ್ಲಿ ಸೋಲಿಸಿದಾರೋ ಯಾವ ಜನ ಸೋಲಿಸಿದಾರೋ ಅಲ್ಲಿ ಗೆದ್ದು ತೋರಿಸ್ತೀನಿ ಅನ್ನುವಂಥದ್ದು. ಬಹುಶಃ ಇಂತಹ ಬೆಳವಣಿಗೆಗಳಿಂದ ಅದು ಹೇಗೆ ಸಾಧ್ಯವಾಗುತ್ತೆ ಇನ್ನೊಂದು ಕಡೆ ಆದ್ರೆ, ಕೆಆರ್ಎಸ್ಟ್ ಡ್ಯಾಮ್ ವಿಚಾರದಲ್ಲಿ ಏನನ್ನ ಜನರಿಗೆ ವ್ಯಕ್ತಪಡಿಸಬೇಕಿತ್ತು ಅದನ್ನ ವ್ಯಕ್ತಪಡಿಸೋದನ್ನ ಬಿಟ್ಟು ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು, ಆತಂಕವನ್ನ ಸೃಷ್ಟಿ ಮಾಡಿದ್ರು, ಈ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳೋದಾದ್ರೆ. ಚಿತ್ರ ಖಂಡಿತ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಆ ಒಂದು ಮಾತನ್ನ ಹೇಳ್ತಾರೆ, ನನ್ನ ಕುಟುಂಬವನ್ನ ಯಾವುದೇ ಕಾರಣಕ್ಕೂ ಕೂಡ ಒಡೆಯೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಜನ ಬಂದಿದ್ದಾರೆ ನನ್ನ ಕುಟುಂಬವನ್ನ ಛಿದ್ರ ಮಾಡೋದಕ್ಕೆ ಒಡೆಯೋದಕ್ಕೆ ಸಾಕಷ್ಟು ಜನ ಟ್ರೈ ಮಾಡಿದ್ದಾರೆ, ಯಾರಿಂದ ಯಾರ ಕೈಯಿಂದಲೂ ಕೂಡ ಅದು ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಅಂತ ಕುಟುಂಬ ನಮ್ಮದು, ಈ ಹಿಂದೆನೂ ಕೂಡ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ನಮ್ಮನ್ನ ಒಡೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಚುನಾವಣೆಯನ್ನು ಕೂಡ ಎದುರಿಸ್ತೇವೆ. ಈ ಬಾರಿ ಮುಂದೆ ಏನ್ ಬರುತ್ತೆ ಆ ಚುನಾವಣೆಯಲ್ಲೂ ಕೂಡ ವಾಪಸ್ ನಾವು ಮಂಡ್ಯ ಕ್ಷೇತ್ರವನ್ನ ಕೂಡ ನಾವು ಗೆಲುವನ್ನ ಸಾಧಿಸ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಇದರ ಜೊತೆಗೆ ಸುಮಲತಾ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿ ನೀವು ಸಂಸ್ಕೃತಿಯನ್ನ ಕಲೀರಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಈ ಒಂದು ಟಾಂಗ್ ಅನ್ನ ಕೊಡುವಂತದ್ದು, ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಸಂಸ್ಕೃತಿಯನ್ನ ಕಲಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಮಾತಿನ ವರ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನಾದ್ರು ಅವರು ನನ್ನಷ್ಟು ಸೀನಿಯರ್ ಈ ರೀತಿಯಾಗಿ ಬಂತು ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಟಾಂಗ್ ಕೊಡೋ ರೀತಿ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ನಾಜಿಕಿನ ಉತ್ತರವನ್ನ ಮ್ಯಾನೇಜ್ ಮಾಡುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ನಮ್ಮ ಕುಟುಂಬವನ್ನ ಒಡೆಯುವಂತ ಈ ರೀತಿಯಾಗಿ ಹೇಳಿಕೆಗಳಿಂದ ಒಡೆಯುವಂತ ಕೆಲಸವನ್ನ ನೀವು ಮಾಡಬೇಡಿ. ಈ ರೀತಿಯಾಗಿ ಮನೆ ಒಡೆಯೋಕ್ ಬಂದವರು ಎಲ್ಲರೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ, ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಆದ್ರೆ ಮಂಡ್ಯದ ಜನತೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ಕೈ ಹಿಡಿತಾರೆ, ಯಾಕೆಂದ್ರೆ ನಾವು ಕೊಟ್ಟಂತ ಕೊಡುಗೆ ಅವ್ರಿಗೆ ಗೊತ್ತಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ.